ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಸ್ವಾತಂತ್ರ್ಯದ ನಡಿಗೆಯಲ್ಲಿ 2000 ಅಧಿಕ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಗುರುವಾರ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ನಡೆದ ಸ್ವಾತಂತ್ರ್ಯದ ನಡಿಗೆ ಅಮೃತ ಮಹೋತ್ಸವದೆಡೆಗೆ ನಡಿಗೆಯಲ್ಲಿ ಸುಮಾರು 2000 ಶಾಲಾ ಮಕ್ಕಳು ಸಂಭ್ರಮದಿಂದ ಭಾಗವಹಿಸಿ ಉತ್ಸಾಹದ ನಡಿಗೆಯಲ್ಲಿ ಭಾಗಿಯಾದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ನಡೆದ ಈ ಕಾರ್ಯಕ್ರಮಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ತ್ರಿವರ್ಣ ಧ್ವಜ ಬಣ್ಣದ ಬಲೂನ್ಗಳನ್ನು ಆಕಾಶದಲ್ಲಿ ತೇಲಿಬಿಡುವ ಮೂಲಕ ಚಾಲನೆ ನೀಡಿದರು. ತುಂಬಾ ಖುಷಿ ಆಗ್ತಿದೆ. ನಾವು ಜಿಲ್ಲಾಡಳಿತ ಪರವಾಗಿ ಎಲ್ಲ ನಮ್ಮ ಮಕ್ಕಳಿಗೆ ಅವರ ಪೇರೆಂಟ್ಸ್ಗೆ ಧನ್ಯವಾದವನ್ನ ತಿಳಿಸ್ತೀವಿ. ಮತ್ತೆ ಇವತ್ತಿನ ಉದ್ದೇಶ ಏನಂದ್ರೆ, ನಮ್ಮ ತಾತ ಅಜ್ಜಿಯವರು, ಮುತ್ತಜ್ಜ ಮುತ್ತಜ್ಜಿಯವರು ಯಾವುದಕ್ಕೋಸ್ಕರ ಸ್ವಾತಂತ್ರ್ಯವನ್ನು ನಮಗೆ ಕೊಡಿಸಿದ್ರು, ಮೌಲ್ಯಗಳನ್ನ ಮತ್ತೊಮ್ಮೆ ಎಲ್ಲ ಮನಗಟ್ಟು ನಮ್ಮ ಮುಂದಿನ ಜನರೇಷನ್ ಪಾಸ್ ಮಾಡೋಕ್ಕೋಸ್ಕರ ಈ ಥರ ಇವೆಂಟ್ಸ್ ಮಾಡ್ತಾ ಇರೋದು. ಇಷ್ಟೋ ಜನ ಎಲ್ಲ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀವಿ, ಅದಕ್ಕೆ ಮತ್ತೊಮ್ಮೆ ನಾನೆಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಮಾತನಾಡಿ, ನಮ್ಮ ಅನೇಕ ಪೂರ್ವಜರ ತ್ಯಾಗ ಬಲಿದಾನದ ಫಲವಾಗಿ ದೊರೆತ ಸ್ವಾತಂತ್ರ್ಯಕ್ಕೆ ಇದೀಗ ಅಮೃತ ಮಹೋತ್ಸವದ ಸಂಭ್ರಮ. ಸ್ವಾತಂತ್ರ್ಯಕ್ಕೆ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ಮತ್ತು ರಾಷ್ಟ್ರಪ್ರೀತಿ ಹೆಚ್ಚಿಸಲು ಈ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಡಿ ಬೊದೋಲೆ ಅವರು ಮಾತನಾಡಿ, ಹರ್ಘರ್ ತಿರಂಗ ಅಭಿಯಾನದ ಅಂಗವಾಗಿ ಆಗಸ್ಟ್ 13-15 ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಕರೆ ನೀಡಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಪರ ಆಯುಕ್ತರಾದ ಗರಿಮಾ ಪವಾರ್ ಅವರು ಮಾತನಾಡಿ, ಸಶಕ್ತ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಶ್ರಮಿಸಬೇಕು. ಸ್ವಾತಂತ್ರ್ಯದ ನಡಿಗೆಯಲ್ಲಿ ಭಾಗವಹಿಸಲು ಮಕ್ಕಳು ರಾಷ್ಟ್ರ ನಾಯಕರ ವೇಷಭೂಷಣ ಧರಿಸಿ ಬಂದಿರುವುದು ಸಂತಸ ತಂದಿದೆ ಎಂದರು. ನಡಿಗೆ ಜಾಥಾ ಉದ್ದಕ್ಕೂ ರಾಷ್ಟ್ರ ನಾಯಕರ ವೇಷಭೂಷಣ ಧರಿಸಿದ ಮಕ್ಕಳು ಕೈಯಲ್ಲಿ ಧ್ವಜ, ಧ್ವಜದ ಬಣ್ಣದ ಬಲೂನ್ಗಳನ್ನು ಹಿಡಿದು ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆಯನ್ನ ಮೆರೆದರು. ಡೊಳ್ಳು ಕುಣಿತ ಗಮನ ಸೆಳೆಯಿತು. ಈ ಜಾಥಾದಲ್ಲಿ ಅಪರ ಶಿಕ್ಷಣ ಆಯುಕ್ತಾಲಯದ ಸಹನಿರ್ದೇಶಕರಾದ ವಿಜಯ್ ಕುಮಾರ, ಡಿಡಿಪಿಐ ಸಕ್ರಪ್ಪಗೌಡ ಬಿರಾದಾರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಂಕ್ರಮ್ಮ ಡವಳಗಿ, ವೀರಣ್ಣ ಬೊಮ್ಮನಹಳ್ಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗಟಿ ಸೇರಿದಂತೆ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಮಲಾಪುರದ ಹತ್ತಿರ ಬೊಮ್ಮನ ಪರಿವಾರದ ವತಿಯಿಂದ ದೇಶದ 2ನೇ ಅತಿ ದೊಡ್ಡ 75 ಎತ್ತರದ ರಾಷ್ಟ್ರಧ್ವಜದ ಅನಾವರಣ ಸಮಾರಂಭ ಇಂದು ಜರುಗಿತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಕಮಲಾಪುರದ ಬೊಮ್ಮನ ಪರಿವಾರದಿಂದ ದೇಶದ 2ನೇ ಅತಿದೊಡ್ಡ ಭಾರತದ ರಾಷ್ಟ್ರಧ್ವಜ ನಿರ್ಮಿಸಲಾಗಿದ್ದು 11-17 ಕಮಲಾಪುರ ರಾಷ್ಟ್ರೀಯ ಹೆದ್ದಾರಿ 50 ಬಾಚನಾಳ್ ಕ್ರಾಸ್ ಸಮೀಪದ ಕುದುರೆಮುಖ ಪರ್ವತದ ಹತ್ತಿರ 23 ವಿಶಾಲ ಪ್ರದೇಶದಲ್ಲಿ ಧ್ವಜಾರೋಹಣ ಅನಾವರಣ ಮಾಡಲಾಗಿದೆ ಎಂದು ದೇಶಾಭಿಮಾನಿ ವಿನೋದ್ ಕುಮಾರ್ ಬೊಮ್ಮನ್ ಅವರು ತಿಳಿಸಿದ್ದಾರೆ. ಇಲ್ಲಿ ಬಂದ ಕಾರ್ಯಕ್ರಮಕ್ಕೆ ಉಪಸ್ಥಿತಿದ್ದ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮ ಹೆಂಗಾಗ್ತದ ಅಂತ ನಮಗೊಂದು ಹೆದರಿಕೆ ಇತ್ತು, ಬಟ್ ಅದ್ದೂರಿಯಾಗಿ ಆಗಿದೆ. ಇದೊಂದು ಯಶ. ಇಲ್ಲಿ ಬಂದಂಥ ನೆರೆದಂಥ ಜನಕ್ಕೆ ನೋಡಿದರೆ ನಿಮಗೆ ಗೊತ್ತಾಗ್ಬೋದು, ತುಂಬ ದೇಶ ಪ್ರೇಮದಿಂದ ಇದ
ಇದಾಗಿಬಿಟ್ಟು ಇವರೆಲ್ಲರೂ ಇಲ್ಲಿ ತಮ್ಮ ದೇಶಕ್ಕೆ ಒಂದು ಧ್ವಜದ ಬಗ್ಗೆ ಇದ್ದಂಥ ವಿಶೇಷ ಪ್ರೀತಿ ತೋರಿಸಲಕ್ಕೆ ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ನಾವು ಆಯೋಜನೆ ಮಾಡಿದ್ದು ಸಾರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದು ಧ್ವಜದ ಸೈಜ್ ಸೈಜ್ ಬಂದ್ಬಿಟ್ಟು 50x75 ಅಡಿ. ಪ್ಯೂರ್ಲಿ ಖಾದಿದಿಂದ ಆಗಿರೋದು, ತಯಾರಿಸಿರೋದು ಗರಗದಿಂದ ತಯಾರು ಮಾಡಿಸಿರೋದು. ಧಾರವಾಡ ಜಿಲ್ಲೆ ಗರಗದಿಂದ ಖಾದಿ ಗ್ರಾಮೋದ್ಯೋಗ ಕ್ಷೇತ್ರ ಇದ್ರದಿಂದ ಮಾಡಿಸಿರೋದು. ಆಮೇಲೆ 150 kg ತೂಕ ಇದೆ ಇದ್ರದ್ದು. ಆಮೇಲೆ ಪಾಲಿಸ್ಟರ್ ಬಳಕೆ ಆಗಿಲ್ಲ, ಯಾವುದು ಪ್ಲಾಸ್ಟಿಕ್ ಬಳಕೆ ಆಗಿಲ್ಲ, ಏನೂ ಆಗಿಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಆಹ್ವಾನಿಸ್ತೀನಿ, ಎಲ್ಲರೂ ಬಂದು ಈ ಧ್ವಜನ ಕಣ್ ತುಂಬಿ ನೋಡ್ಕೊಳ್ಳಿ. ಆಮೇಲೆ ಇದೊಂದು ಮೆಮರಿ, ಒಂದು ಮೆಮರಿಯಾಗಿ ನಿಮ್ಮ ಜೀವನ ನಿಮ್ಮ ಬದುಕಲ್ಲಿ ಒಂದು ಮೆಮರಿ ಮಾಡ್ಕೊಳ್ರಿ ಅಂತ ನಾನು ಎಲ್ಲರಿಗೂ ವಿನಂತಿ. ಸ್ವಾತಂತ್ರ್ಯ ಮಹೋತ್ಸವದ, ಅಮೃತ ಮಹೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಇವತ್ತಿನ ದಿವಸ ಇಲ್ಲಿ ಕಮಲಾಪುರದಲ್ಲಿ ಬೊಮ್ಮನ ಪರಿವಾರದವರು ಒಂದು ವಿಶೇಷ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ. ಏನಂದರೆ 75ನೇ ವರ್ಷದ ಅಮೃತ ಮಹೋತ್ಸವ ಸಲುವಾಗಿ 75 ಫೀಟ್ ಉದ್ದ 75 ಫೀಟ್ ಆಗಲ್ಲ, 50 ಫೀಟ್ ಉದ್ದ ಉದ್ದನೆಯ ಒಂದು ಧ್ವಜಾರೋಹಣ ಇಲ್ಲಿ ಅನಾವರಣ ಪೂಜ್ಯ ಶರಣಮಿಷ ಸಂಸ್ಥಾನದ ದಾಕ್ಷಿಣ್ಯವರ ಅಮೃತಾಸ್ತ್ರದಿಂದ ಇವತ್ತೇನು ಇಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಒಂದು ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಇದೊಂದು ಹೆಮ್ಮೆಯ ವಿಷಯ. ಎಲ್ಲರೂ ಬಂದು ಇಲ್ಲಿ ಅತ್ಯಾಕರ್ಷವಾದ ಈ ಧ್ವಜಾರೋಹಣ ನೋಡ್ತಾ ಇದ್ದಾರೆ. ನಾನು ಬೆಳಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರ ಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರಿದಂಥ ಇಂಥ ಅದ್ಭುತ ಕಾರ್ಯಕ್ರಮದ ಒಂದು ವೀಕ್ಷಣೆಯನ್ನು ಮಾಡಿದ್ದೇನೆ. ಎಲ್ಲರೂ ಇಲ್ಲಿ ಇವತ್ತು ಈ ನೆರವೇರಿದಂಥ ಕಾರ್ಯಕ್ರಮ 17ನೇ ತಾರೀಕಿನವರೆಗೆ ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನರು ಕೂಡಿ ಆಗಮಿಸಿ ಈ ಒಂದು ಹಮ್ಮಿಕೊಂಡಂಥ ಬೊಮ್ಮನ ಪರಿವಾರದವರ ಒಂದು ಸಾಧನೆಗೆ ತಾವೆಲ್ಲರೂ ಕೈ ಜೋಡಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಾನು ಶುದ್ರಾಮ್ ಹಂಚನಾಳ್, ಕಲಬುರಗಿ ಬಸವ ಕ್ಷೇತ್ರ ಗ್ರಾಫಿಕ್ಸ್ ಕಲಬುರಗಿ. ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ರೈತರ ಕೃಷಿ ಭೂಮಿಯಲ್ಲಿ 75 ಅಡಿ ಉದ್ದ 50 ಅಡಿ ಅಗಲದ ಸುಮಾರು 140 kg ತೂಕದ ರಾಷ್ಟ್ರಧ್ವಜ ಇದಾಗಿದೆ. ಭಾರತೀಯ ಸೈನ್ಯದಿಂದ ಜಮ್ಮುವಿನ ಲಡಾಕ್ ಪ್ರದೇಶದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ 150 ಅಡಿ ಎತ್ತರದ ತ್ರಿವರ್ಣ ಧ್ವಜ ಹಾರಿಸಲಾಗಿದೆ. ಈಗ ದೇಶದಲ್ಲಿ 2ನೇ ಬಾರಿಗೆ ಕಮಲಾಪುರದಲ್ಲಿ ತಿರಂಗ ಧ್ವಜ ಹಾರಾಟಕ್ಕೆ ಸಿದ್ಧತೆ ಮಾಡಲಾಗಿದೆ ಎಂದು ಹೇಳಿದರು. ಧಾರವಾಡ ಜಿಲ್ಲೆಯ ಗರಗ ಗ್ರಾಮದ ರಾಷ್ಟ್ರಧ್ವಜ ತಯಾರಕ 300 ಮಹಿಳೆಯರು ಇಲ್ಲಿಗೆ ಆಗಮಿಸಿ ಶುದ್ಧ ಹತ್ತಿ ಉಪಯೋಗಿಸಿ ನೇಯ್ದ ಖಾದಿ ಬಟ್ಟೆಯಿಂದ 1.5 ತಿಂಗಳ ಪ್ರಯತ್ನದ ಫಲವಾಗಿ ಧ್ವಜ ತಯಾರು ಮಾಡಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಧ್ವಜ ಸಂಹಿತೆ ಮಂಡಳಿಯ ಮಾರ್ಗಸೂಚಿ ಪಾಲಿಸಲಾಗಿದ್ದು ಇಂದಿನ ಯುವ ಪೀಳಿಗೆಯಲ್ಲಿ ದೇಶಾಭಿಮಾನ ಮೂಡಿಸಲು ವಿಶಿಷ್ಟವಾಗಿ ಧ್ವಜಾರೋಹಣ ನೆರವೇರಿಸಲಾಗಿದೆ ಎಂದರು. ತಾಲೂಕು ಕೆಂಬಾಳೆಹಣ್ಣಿಗೆ ಪ್ರಸಿದ್ಧಿತ್ತು. ಇವತ್ತು ನಮ್ಮ ಬೊಮ್ಮಣ ಕುಟುಂಬದವರು, ನಮ್ಮವರೇ ಆಗಿರ್ತಕ್ಕಂಥ ಬೊಮ್ಮಣ ಫ್ಯಾಮಿಲಿಯವರು 75ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಪ್ರಯುಕ್ತ ವಿಶ್ವದ 2ನೆಯ ಅತಿ ದೊಡ್ಡ ಒಂದು ಧ್ವಜಾರೋಹಣ ನಮ್ಮ ಕಮಲಾಪುರ ಗ್ರಾಮ ಇತ್ತು, ಇವತ್ತು ನಾವು ತಾಲೂಕು ಅಂತ ಹೇಳ್ತಾ ಇದ್ದೀವಿ. ಕಮಲಾಪುರ ತಾಲೂಕಿನಲ್ಲಿ ಇಂಥ ದೊಡ್ಡ ಒಂದು ಹಬ್ಬದ ವಾತಾವರಣ, ಸ್ವಾತಂತ್ರ್ಯೋತ್ಸವದ ಒಂದು ವಾತಾವರಣ ಇತ್ತು ನಿರ್ಮಾಣ ಮಾಡಿದ್ದಾರೆ. ಇದು ನಿಜಕ್ಕೂ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಏನು ಕರ್ನಾಟಕ ಸರ್ಕಾರ ಇರ್ಬೋದು, ನಮ್ಮ ಭಾರತ ಸರ್ಕಾರ ಇರ್ಬೋದು, ಘರ್ ಘರ್ ತಿರಂಗ ಅಂತ ಹೇಳ್ತಾ ಇದ್ದಾರೆ. ಇವರು ನಮ್ಮ ಅದರ ಜೊತೆ ಜೊತೆಗೆ ಕೃಷಿ ಭೂಮಿಯಲ್ಲಿ ಕೂಡ ಇವರು ತಿರಂಗವನ್ನು ಹಾರಿಸಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇವತ್ತು ಎಲ್ಲರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಬೊಮ್ಮನ ಕುಟುಂಬದವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತಾ 75ನೇ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮಗಳು ಆಗೋದ್ರಿಂದಾಗಿ ಹೈವೇ ಮೇಲೆ ಇರತಕ್ಕಂಥ ಒಂದು ಈ ಒಂದು ಕೃಷಿ ಭೂಮಿಯಲ್ಲಿ ಒಂದು ಹಬ್ಬದ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಕರದಾಳಿ ರಾಷ್ಟ್ರ ಇವತ್ತು ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಕಲಬುರಗಿಯ ಕಮಲಾಪುರನ ಒಬ್ಬರು ರೈತರು ತಮ್ಮ ಹೊಲದಲ್ಲಿ ಬೃಹತ್ ರಾಷ್ಟ್ರಧ್ವಜ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯನ್ನು ಬೆಳೆಸಬೇಕು, ದೇಶದ ಬಗ್ಗೆ ಅರಿವು ಮೂಡಿಸಬೇಕನ್ನೋ ಸಲುವಾಗಿ ಈ ಬೃಹತ್ ಧ್ವಜವನ್ನು ಇಲ್ಲಿ ಇಟ್ಟಿದ್ದಾರೆ. ಅವರು ಮೆಚ್ಚಬೇಕಾದಂದರೆ ಒಂದೇ ಫ್ಯಾಮಿಲಿಯವರೇ ಇದನ್ನು ನಿರ್ಧಾರ ಮಾಡಿ ಇದನ್ನು ಒಂದು ರೀತಿ ಒಂದು ವಾರದವರೆಗೆ ಈ ಭಾಗದ ಮಕ್ಕಳಿಗೆ ರಾಷ್ಟ್ರಧ್ವಜಕ್ಕೆ ಬರುತ್ತೆ. ಇಲ್ಲಿ ಬಂದಾಗ ದೇಶಭಕ್ತಿ ಬಗ್ಗೆ, ದೇಶಕ್ಕಾಗಿ ಹೋರಾಟ ಮಾಡಿ ಹುತಾತ್ಮರಾದವ್ರ ಬಗ್ಗೆ ಸಹಜವಾಗಿ ನೆನಪಾಗುತ್ತೆ. ಆ ದೃಷ್ಟಿಯಿಂದ ಒಂದು ವಾರ ಇಲ್ಲಿ ಬಂದು ಹೋಗ್ಬೇಕು, ಎಲ್ಲ ಮಕ್ಕಳು ರಾಷ್ಟ್ರಧ್ವಜ ನೋಡಬೇಕು, ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದವ್ರನ್ನ ನೆನೆಸ್ಕೋಬೇಕು ಅನ್ನೋದು ಇದೆ. ಆಗಸ್ಟ್ 11ರಂದು ಬೆಳಿಗ್ಗೆ 10:30ಕ್ಕೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು.
ಹಾರಕೊಡ ಹಿರೇಮಠ ಸಂಸ್ಥಾನದ ಪೂಜ್ಯರಾದ ಚನ್ನವೀರ ಶಿವಾಚಾರ್ಯರು, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಸೇಡಂ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎಸ್ ನಾಗಾಭರಣ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ದಯಾನಂದ ಅಗಸರ್, ಜಿಲ್ಲಾಧಿಕಾರಿಗಳಾದ ಯಶವಂತ್ ವಿ ಗುರುಕರ್, ರಾಷ್ಟ್ರಪತಿಯಿಂದ ಶೌರ್ಯ ಪ್ರಶಸ್ತಿ ಪಡೆದ ಡಾಕ್ಟರ್ ಪಿಆರ್ಎಸ್ ಚೇತನ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದ್ದರು. ಶ್ರೀ ಶರಣಬಸವೇಶ್ವರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಆಗಸ್ಟ್ 15ರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರುಗೇಶ್ ನಿರಾಣಿಯವರು ಆಗಮಿಸಲಿದ್ದು ನಂತರ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ರವೀಂದ್ರ ಮುತ್ತಿನ್, ಬಾಬು ಮಠಪತಿ, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಐತಿಹಾಸಿಕ ಬಹುಮನಿ ಕೋಟೆ ಈಗ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ, 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕಲಬುರಗಿಯ ಕೋಟೆಗೆ ಈಗ ತ್ರಿವರ್ಣ ಧ್ವಜದ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದ ಕಲಾ ಮತ್ತು ವಾಣಿಜ್ಯ ವಿಭಾಗದ ವತಿಯಿಂದ ವಸ್ತು ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದ ಕಲಾ ಮತ್ತು ವಾಣಿಜ್ಯ ವಿಭಾಗದ ವತಿಯಿಂದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಂದ್ರಕಾಂತ ಸಿರಗಾಪುರ ಮತ್ತು ಹಿರೇಮಠ್ ಸರ್, ಕೃಷ್ಣರಾಜ ಸರ್, ಶೇರ್ ಅಲಿ, ವಸಂತ್ ಚೌಹಾಣ್, ವೈಶಾಲಿ ನಾಟಿಕರ್ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಸಂದೀಪ ದೇಸಾಯಿ, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ನಾಗರಾಜ್ ಪಟ್ಟಣಕರ್, ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಆನಂದ ತೀರ್ಥ ಜೋಶಿ, ಇತಿಹಾಸದ ಉಪನ್ಯಾಸಕರಾದ ಡಾಕ್ಟರ್ ಶ್ರೀಕಾಂತ ಗೋಣ, ಉಪನ್ಯಾಸಕರಾದ ಅನುರಾಧ ಮದ್ರಿ, ಪ್ರಿಯಾಂಕಾ ಕರ್ಣಕ್, ಅಶ್ವಿನಿ ಪಾಟೀಲ್, ಅಮರ್ ಹಾಗರ್ಗಿ, ಬೋಧಕೇತರ ಸಿಬ್ಬಂದಿಗಳಾದ ಮಂಜುನಾಥ್ ಬನ್ನೂರ್, ರಾಧಿಕಾ ಗುತ್ತೇದಾರ್, ಅನ್ನಪೂರ್ಣ ಪಸಾರ್, ಶ್ರುತಿ, ಪ್ರಜ್ಞಾ ಮತ್ತಿಮೂಡ್, ಅಂಬಿಕಾ, ಮಾಯಾ, ಕಾಶಿಬಾಯಿ, ಅನುಜ, ಚೇತನ್ ವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಕುಮಾರಿ ಅಂಜಲಿ ಜೋಶಿ, ಕುಮಾರಿ ಪೂಜಾ, ಕುಮಾರಿ ಸೌಜನ್ಯ ಸೇರಿದಂತೆ ಇತರೆ ವಿದ್ಯಾರ್ಥಿಗಳು ಆಗಮಿಸಿದ್ದರು. ನನ್ನ ಹೆಸರು ವಾಣಿಶ್ರೀ, ನಾನು BA 4ನೇ ಸೆಮಿಸ್ಟರ್ ಓದುತ್ತಿದ್ದೇನೆ. 1916ರಲ್ಲಿ ಸಿಸ್ಟರ್ ನಿವೇದಿತ ಅವರು ಇಲ್ಲಿ ಕೆಂಪು ಹಳದಿ ಹಸಿರು ಬಣ್ಣವನ್ನು ತೆಗೆದುಕೊಂಡು ಕೆಂಪು ಬಣ್ಣದ ಮೇಲೆ 8 ಕಮಲಗಳನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲಿ ವಂದೇ ಮಾತರಂ ಅನ್ನೋ ವಾಕ್ಯ ತೊಗೊಂಡು ಬರ್ತಾರೆ. ಇಲ್ಲಿ ಈ ಕಡೆ ಸೂರ್ಯ ಮತ್ತು ಈ ಕಡೆ ಚಂದ್ರವನ್ನು ತೊಗೊಂಡು ಬರ್ತಾರೆ ಸಿಸ್ಟರ್ ನಿವೇದಿತ ಅವರು. ಮತ್ತು 1917ರಲ್ಲಿ ಮೇಡಮ್ ಕಾಮ್ ಅವರು ಇಲ್ಲಿ ಕೇಸರಿ ಹಳದಿ ಮತ್ತು ಹಸಿರು ಅನ್ನು ಬಣ್ಣ ತೊಗೊಂಡು ಬರ್ತಾರೆ. ಅವರು ಇಲ್ಲಿ ಸಿಸ್ಟರ್ ನಿವೇದಿತ ಅವರು ಇಲ್ಲಿ 8 ಕಮಲಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ಇವರು ಮೇಡಮ್ ಕಾಮ್ ಅವರು ಇಲ್ಲಿ 8 ಸ್ಟಾರ್ಗಳನ್ನು ತೆಗೆದುಕೊಂಡು ಇಲ್ಲಿ ಒಂದೇ ಮಾತರಮ್ಮನ್ನು ತೆಗೆದುಕೊಂಡು ಇಲ್ಲಿ ಸೂರ್ಯ ಇದ್ದಲ್ಲಿ ಚಂದ್ರನನ್ನು ತೆಗೆದುಕೊಂಡು ಚಂದ್ರ ಇದ್ದಲ್ಲಿ ಸೂರ್ಯನನ್ನು ತೆಗೆದುಕೊಂಡು ಬರುತ್ತಾರೆ. ಇವಾಗ ಕಲಬುರಗಿ ರೈಲ್ವೆ ಸ್ಟೇಷನ್ ಆಗಿದೆ. ಮುಂಚೆ ಲಾರ್ಡ್ ಡಲ್ಹೌಸಿ ಬಂದು 1871ರಲ್ಲಿ ಸ್ಥಾಪನೆ ಮಾಡ್ತಾನೆ. ನಮ್ಮ ಕಲಬುರಗಿದು ಮೊದಲು 2 ಪ್ಲಾಟ್ಫಾರ್ಮ್ ಇದ್ದು, ನೆಕ್ಸ್ಟ್ ಬಂದು ಮಂತ್ರಿ ಕಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಎಕ್ಸ್ಟ್ರಾ ಮಾಡ್ತಾರೆ. ಅದು ಬಂದುಬಿಟ್ಟು ಗುಲ್ಬರ್ಗ ಟು ಬೀದರ್ ಆಗಿರೋದ್ರಿಂದ ಅದು 110 ಕಿಲೋಮೀಟರ್ ಆಗುತ್ತೆ. ನಂತರ ಚೀಫ್ ಗೆಸ್ಟ್ ಆಗಿ ನರೇಂದ್ರ ಮೋದಿ ಅವರು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಅದಕ್ಕೆ ಸೋ ಇದು ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಇದು. ಉಸಿರಿಗಾಗಿ ಹಸಿರನ್ನು ರಕ್ಷಿಸಿ, ಅಂದರೆ ಅರಣ್ಯ ಸಂರಕ್ಷಣೆ. ಅರಣ್ಯ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅಂದರೆ ಇಂದಿನ ಕಾಲದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಸ್ಥಾಪನೆ ಮಾಡೋದ್ರಿಂದ ಅರಣ್ಯ ನಾಶವಾಗ್ಲತ್ತ. ಅದ್ರ ಸಲುವಾಗಿ ನಾವು ಅರಣ್ಯ ರಕ್ಷಣೆ ಮಾಡಬೇಕು. ಈಗ ನಮಗೆ ಅರಣ್ಯ ಗಾಳಿ ನೀರು ಬೆಳಕು ಎಲ್ಲ ಕೊಡ್ತದ. ಆ ಸಲುವಾಗಿ ನಾವು ಅರಣ್ಯವನ್ನು ರಕ್ಷಣೆ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇವತ್ತು ಇಂದಿನ ದಿನ ವಾಣಿಜ್ಯ ಮತ್ತು ಕಲಾ ವಿಭಾಗದ ಮುಖಾಂತರ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಸುಮಾರು ಒಂದು 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು. ಎಲ್ರಿಗೂ ಇವತ್ತಿನ ನಮ್ಮ ಕಾಲೇಜಿನ ವತಿಯಿಂದ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮೊಮೆಂಟೊ ಕೊಡುವುದು ಹಾಗೂ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡೋದನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಸಂದೀಪ್ ದೇಸಾಯಿ ಸರ್ ಅವರು
ಎಲ್ಲ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತೀನಿ. ಕಲಬುರಗಿ ನಗರದಾದ್ಯಂತ ಈಗ ಎಲ್ಲೆಡೆ ರಕ್ಷಾಬಂಧನ ಹಬ್ಬದ ಕಳೆ ಕಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಹೋದರಿಯರು ತಮ್ಮ ಸಹೋದರರಿಗೆ ಕಟ್ಟಲು ರಾಖಿಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಇನ್ನು ರಾಖಿ ಖರೀದಿಸಿದವರು ತಮ್ಮ ತಮ್ಮ ಮನೆಗಳಲ್ಲಿ ಸಹೋದರಿಯರು ಸಹೋದರರಿಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಉಡುಗೊರೆಗಳನ್ನು ಪಡೆಯುವ ಮೂಲಕ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಿದ್ದಾರೆ. ಅಣ್ಣ ತಂಗಿಯರ ಬಾಂಧವ್ಯದ ಪ್ರತೀಕವಾದ ನೂಲ ಹುಣ್ಣಿಮೆ ಅಂದರೆ ರಕ್ಷಾಬಂಧನದ ಹಿನ್ನೆಲೆಯಲ್ಲಿ ಮಹಿಳೆಯರು ತಮ್ಮ ಸಹೋದರರಿಗೆ ಕಟ್ಟಲು ಕಲಬುರಗಿ ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ರಾಖಿ ಖರೀದಿಯ ಭರಾಟೆ ಜೋರಾಗಿತ್ತು. ಒಂದಕ್ಕಿಂತ ಒಂದು ಚಂದದ ಕಲರ್ಫುಲ್ ರಾಖಿಗಳ ಸಾಲು ಒಂದು ಕಡೆ, ರಾಖಿ ಖರೀದಿಯಲ್ಲಿ ನಿರತರಾಗಿರುವ ಜನ ಮತ್ತೊಂದು ಕಡೆ. ಅಂಗಡಿಯ ಮುಂದೆ ಮಹಿಳೆಯರ ದಂಡು ಕಂಡು ಬಂದಿದ್ದು ಕಲಬುರಗಿ ನಗರದಾದ್ಯಂತ ರಕ್ಷಾಬಂಧನದ ಸಂಭ್ರಮ ಮನೆ ಮಾಡಿದೆ. 2 ವರ್ಷಗಳಿಂದ ಕೊರೋನಾದಿಂದ ರಾಖಿ ವ್ಯಾಪಾರ ಮಾಡುವ ಬೀದಿ ಬದಿಯ ವ್ಯಾಪಾರಸ್ಥರು ಸಂಕಷ್ಟ ಎದುರಿಸಿದ್ದರು. ಒಂದು ಕಡೆ ಲಾಭವೂ ಇಲ್ಲ, ಮತ್ತೊಂದು ಕಡೆ ಖರ್ಚು ಮಾಡಿದ ಹಣವೂ ಇಲ್ಲದ ಸ್ಥಿತಿಯಲ್ಲಿ ಫ್ಯಾನ್ಸಿ ಸ್ಟೋರ್ಗಳ ಮಾಲೀಕರು ಸಹ ಇದ್ದರು. ಕೊರೋನಾ ಸಂಕಷ್ಟದಿಂದಾಗಿ ಶಾಲಾ ಕಾಲೇಜುಗಳು ಆರಂಭವಾಗದೇ ಇರುವುದು ರಾಖಿ ಖರೀದಿ ಕುಸಿಯಲು ಪ್ರಮುಖ ಕಾರಣವಾಗಿತ್ತು. ಬಹುತೇಕ ಶಾಲಾ ಕಾಲೇಜುಗಳ ಹುಡುಗಿಯರು ರಾಖಿಗಳನ್ನ ಖರೀದಿಸಿ ತಮ್ಮ ತಮ್ಮ ಸಹಪಾಠಿಗಳಿಗೆ ಕಟ್ಟುತ್ತಿದ್ದರು. ಈಗ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿವೆ. ವಿದ್ಯಾರ್ಥಿನಿಯರು ಕೂಡ ಅಂಗಡಿಗಳತ್ತ ಸುಳಿಯುತ್ತಿದ್ದು ಈ ವರ್ಷ ಅಲ್ಪ ಮಟ್ಟಿಗೆ ವ್ಯಾಪಾರಕ್ಕೆ ಕಳೆ ಬಂದಿದೆ. ಈ ವರ್ಷವೂ ಕೂಡ ಮಾರುಕಟ್ಟೆಗೆ ನಾನಾ ಬಗೆಯ ರಾಖಿಗಳು ಲಗ್ಗೆ ಇಟ್ಟಿವೆ. ಸ್ಟೋನ್, ರಕ್ಷಾ, ರುದ್ರಾಕ್ಷಿ, ಡೈಮಂಡ್ ರಾಖಿಗಳು ಸೇರಿದಂತೆ ಬಣ್ಣ ಬಣ್ಣದ ರಾಖಿ ಎಲ್ಲರನ್ನ ಆಕರ್ಷಿಸುತ್ತಿವೆ. ಅದರಲ್ಲಿ ಸಾಂಪ್ರದಾಯಿಕ ಶೈಲಿಯ ರೇಷ್ಮೆ ರಾಖಿಗೆ ಬೇಡಿಕೆ ಹೆಚ್ಚಿದ್ದು ಹೆಚ್ಚಾಗಿ ಮಾರಾಟವಾಗುತ್ತಿವೆ. ವರ್ಷದಿಂದ ವರ್ಷಕ್ಕೆ ರಾಖಿ ಬೆಲೆಯಲ್ಲಿ ಏರಿಕೆಯಾಗಿದೆ. ಒಂದು ಬಾಕ್ಸ್ ಮುತ್ತಿನ ಫ್ಯಾನ್ಸಿ ರಾಖಿಗೆ 30-50 ರೂಪಾಯಿ ದರ ಹೆಚ್ಚಾಗಿದೆ. ದರ ಏರಿಕೆ ಬಿಸಿ ಮಧ್ಯೆಯೂ ಮಹಿಳೆಯರು ಯುವತಿಯರು ರಾಖಿ ಖರೀದಿಯಲ್ಲಿ ಹಿಂದೆ ಬಿದ್ದಿಲ್ಲ. ಸೊ ಎಲ್ಲರಿಗೂ ನಮಸ್ತೆ, ನಾನು ಅಶ್ವಿನಿ. ಸೊ ಇವತ್ತು ನಮ್ಮ ಕಾಲೇಜಿನಲ್ಲಿ ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದೀವಿ, ಅದ್ರ ಜೊತೆ ಜೊತೆಗೆ ರಕ್ಷಾಬಂಧನವನ್ನು ಮಾಡ್ತಿದ್ದೀವಿ. ಸೊ ಇಲ್ಲಿ ಸರ್, ನಮ್ಮ ಮ್ಯಾನೇಜ್ಮೆಂಟ್ ಸರ್ ಅಂದರೆ ಸಂದೀಪ್ ಸರ್ ಹೇಳಿದ ಸಲುವಾಗಿ ಇಲ್ಲಿ ರಕ್ಷಾಬಂಧನವನ್ನು ಸೆಲೆಬ್ರೇಟ್ ಮಾಡ್ಲತ್ತೀವಿ. ಸೊ ಇದು ಒಂಥರ ಹ್ಯಾಪಿ ಫೀಲ್ ಅನ್ಸ್ಲತ್ತದೆ. ಯೂಶ್ವಲಿ ಯಾವ ಕಾಲೇಜ್ ಒಳಗೂ ಸೆಲೆಬ್ರೇಟ್ ಮಾಡೋಂಗಿಲ್ಲ. ಸೊ ಯೂಶ್ವಲಿ ಸೆಲೆಬ್ರೇಷನ್ ಅಂತಂದರೆ ಎದಕ್ಕೆ ಮಾಡ್ತೀವಿ ಅಂತಂದರೆ ಒಂದು ಅಣ್ಣ ಒಂದು ಪ್ರೀತಿ ಅಣ್ಣ ತಂಗಿ ಪ್ರೀತಿನ ತೋರಿಸ್ಕೊಳ್ಳೋ ಸಲುವಾಗಿ ಈ ಸೆಲೆಬ್ರೇಷನ್ ಮಾಡ್ತೀವಿ. ಓಕೆ, ಸೊ
ನಾವೇನು ಸ್ಟಾಫ್ ಇದ್ದೀವಿ ಎಲ್ಲರೂ ಇಲ್ಲಿ ಯಾರೂ ಆ ಭೇದ ಭಾವ ಇಲ್ಲ ಸೊ ಯಾ ಎಲ್ಲ ನಮ್ಮಲ್ಲಿ ಜೈಲ್ ಸ್ಟಾಫ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲರೂ ಒಂದು ಅಣ್ಣನ ಸ್ಥಾನ ಒಳಗೆ ನಿಂತು ಈ ಒಂದು ಪ್ರೀತಿನ ತೋರಿಸಿ ನಮ್ಗೆ ಏನೇ ಇದ್ರೂ ಸಪೋರ್ಟಿವ್ ಆಗಿರ್ತಾರೆ ಸೊ ಅದು ಅದೇ ಒಂದು ಇದು ಮೇನ್ ರೀಸನ್ ಅಂತ ಹೇಳ್ಬೋದು ಅಂದರೆ ಸೆಲೆಬ್ರೇಟ್ ಮಾಡೋದು ಸಲುವಾಗಿ ಇಷ್ಟು ಹೇಳಿ ಥ್ಯಾಂಕ್ ಯು ಜನರಿಗೆ ರಕ್ಷಾಬಂಧನದ ಶುಭಾಶಯಗಳು ಇಂದು ನಮ್ಮ ಕಾಲೇಜಿನಲ್ಲಿ ಎಮ್ ಎನ್ ದೇಸಾಯಿ ಡಿಗ್ರಿ ಕಾಲೇಜಿನಲ್ಲಿ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಿದ್ದೀವಿ ಮುಖ್ಯವಾಗಿ ಇವತ್ತು ನಮ್ಮ ಕಾಲೇಜಿನಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜೊತೆ ಜೊತೆಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸಂದೀಪ್ ಸರ್ ಅವರ ನೇತೃತ್ವದಲ್ಲಿ ರಕ್ಷಾಬಂಧನವನ್ನು ಆಚರಣೆ ಮಾಡ್ತೀವಿ ರಕ್ಷಾಬಂಧನ ಅಂತಂದರೆ ಒಂದು ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು ಅಕ್ಕ ತಂಗಿ ಸಂಬಂಧ ಆಗಿರ್ಬೋದು ಅದರ ಮಹತ್ವದ ಕುರಿತು ನಾವನ್ನು ರಕ್ಷಾಬಂಧನ ಅಂತ ಆಚರಣೆಯನ್ನು ಮಾಡ್ತೀವಿ ಯಾವುದೇ ಒಂದು ಸಂಬಂಧದಲ್ಲಿ ಶ್ರೇಷ್ಠವಾದ ಸಂಬಂಧವನ್ನು ಹೇಳೋದೇ ನಾವು ಅಣ್ಣ ತಂಗಿ ಸಂಬಂಧ ಅನ್ಬೋದು ಅಕ್ಕ ತಂಗಿ ಸಂಬಂಧ ಅನ್ಬೋದು ಹಾಗಾಗಿ ಇವತ್ತಿನ ಮಟ್ಟದಲ್ಲಿ ನಾವು ಜಗತ್ತಿನಾದ್ಯಂತ ರಕ್ಷಾಬಂಧನವನ್ನು ಆಚರಣೆ ಮಾಡ್ತೀವಿ ಕೊನೆಯದಾಗಿ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು ಇದು ಎಸ್ಎಸ್ ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ